गुड मॉर्निंग चिल्ड्रन वेलकम टू फोर्थ स्टैंडर्ड कन्नड क्लास इवत्तिन तरगतियल्लि नावु ओत्तक्षरगळ बग्गे तिळिदुकोळ्ळोण ओत्तक्षरगळु एंदरे मूल अक्षरद केळगडे बरुवंतह चिक्क अक्षरगळु मूल अक्षरद केळगडे ओत्तन्नु कोडुवंतह अक्षरगळिगे नावु ओत्तक्षरगळु एंदु करेयुत्तेवे ओत्तक्षरगळन्न याव रीति बरेयोदु अंत नोडोण ख ख ओत्तु खागे खावत्तु खा खागे खावत्तु खा गागे घावत्तु घा घागे घावत्तु घा ज्ञा ज्ञागे ज्ञावत्तु ज्ञा चागे चावत्तु छा छागे चावत्तु छा जागे जावत्तु झा झागे झावत्तु झा न्या न्यागे न्यावत्तु न्या ठागे ठावत्तु ठा ठागे ठावत्तु ठा ढागे ढावत्तु ड ढागे ढावत्तु ढ ना नागे नावत्तु ना थागे तावत्तु था थागे तावत्तु था दागे दावत्तु द धागे धावत्तु ध नागे नावत्तु न नागे नावत्तु न फागे फावत्तु प फागे फावत्तु फ बागे भावत्तु ब भागे भावत्तु भ मागे मावत्तु म यागे यावत्तु य रागे रावत्तु र लागे लावत्तु ल वागे वावत्तु व शिर्गे शेवत्तु श शा शागे शावत्तु श सागे सावत्तु स हागे हावत्तु ह लागे लावत्तु ल ಈ ರೀತಿಯ ಒತ್ತಕ್ಷರಗಳು ಬರೆಯುವ ವಿಧಾನ ಈ ಒತ್ತಕ್ಷರಗಳಲ್ಲಿ ನಾವು ಎರಡು ವಿಧಗಳಿವೆ ಈ ಒತ್ತಕ್ಷರಗಳಲ್ಲಿ ಎರಡು ವಿಧಗಳಿವೆ ಒಂದು ಸಜಾತಿ ಒತ್ತಕ್ಷರ ಎರಡು ವಿಜಾತಿ ಒತ್ತಕ್ಷರ ಸಜಾತಿ ಒತ್ತಕ್ಷರ ಒಂದು ಅಕ್ಷರದ ಕೆಳಗಡೆ ಅದೇ ಅಕ್ಷರದ ಒತ್ತಕ್ಷರ ಬಂದರೆ ಅದಕ್ಕೆ ನಾವು ಸಜಾತಿ ಒತ್ತಕ್ಷರ ಎಂದು ಕರೆಯುತ್ತೇವೆ स जाति अंद्रे सेम अन्नोदन्न ಒಂದು ಅಕ್ಷರಕ್ಕೆ ಸೇಮ್ ಜಾತಿಯ ಒತ್ತಕ್ಷರ ಬಂದ್ರೆ ಅದು ಸಜಾತಿಯ ಒತ್ತಕ್ಷರ ಎಂದು ಕರೆಯುತ್ತೇವೆ ಸೇಮ್ ಜಾತಿಯ ಒತ್ತಕ್ಷರಗಳು ಉದಾಹರಣೆಗಳನ್ನ ನೋಡೋದಾದ್ರೆ ತ ಮ ಮಾಗೆ ಮಾವತ್ತು ತಮ್ಮ ಅಂದ್ರೆ ಮಾ ಅದೇ ಜಾತಿಯ ಒತ್ತಕ್ಷರ ಬಂದಿದೆ ಒಂದು ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ ಬಂದ್ರೆ ಅದನ್ನ ನಾವು ಸಜಾತಿ ಒತ್ತಕ್ಷರ ಎಂದು ಕರೆಯುತ್ತೇವೆ ಎರಡನೇದು ಹ ಬ ಬಾಗೆ ಬಾವತ್ತು ಒಂದು ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ ಇದೆ ಇದಕ್ಕೆ ನಾವು ಏನಂತ ಕರೀತೀವಿ ಸಜಾತಿ ಒತ್ತಕ್ಷರ ಸಿ ಟಾಕೊಂಡ್ಬಿಟ್ಟು ಠಾವತ್ತು ಅದೇ ಅಕ್ಷರದ ಒತ್ತಕ್ಷರ ಇದೆ ಇಲ್ಲಿ ಅದೇ ರೀತಿ ಇಲ್ಲಿ ಸ ಖ ರೆ ಕಾಗೆ ಕಾವತ್ತು ಒಂದು ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ
ಒಂದು ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ ಬಂದ್ರೆ ಅದಕ್ಕೆ ನಾವು ಏನಂತ ಕರೀತೀವಿ ಸಜಾತಿ ಒತ್ತಕ್ಷರ ಎಂದು ಕರೆಯುತ್ತೇವೆ ಎರಡನೇದು ವಿಜಾತಿ ಒತ್ತಕ್ಷರ ಇದಕ್ಕೆ ಆಪೋಸಿಟ್ ಅಂದ್ರೆ ಡಿಫರೆಂಟ್ ಆಗಿರತಕ್ಕಂತ ಒತ್ತಕ್ಷರ ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರ ಬಂದ್ರೆ ಅದಕ್ಕೆ ವಿಜಾತಿ ಒತ್ತಕ್ಷರ ಎಂದು ಕರೆಯುತ್ತೇವೆ ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರ ಬಂದ್ರೆ ಅದಕ್ಕೆ ವಿಜಾತಿ ಒತ್ತಕ್ಷರ ಎಂದು ಕರೆಯುತ್ತೇವೆ ಉದಾಹರಣೆಗಳು ನೋಡೋದಾದ್ರೆ ವ್ಯಂಜನ ವ್ಯಂಜನ ವಾಗೆ ವಾವತ್ ಬಂದಿಲ್ಲ ಇಲ್ಲಿ ಬದಲಾಗಿ ಯಾವತ್ ಬಂದಿದೆ ಅಂದ್ರೆ ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರಗಳು ಬಂದ್ರೆ ಅದಕ್ಕೆ ನಾವು ವಿಜಾತಿ ಒತ್ತಕ್ಷರ ಎಂದು ಕರೆಯುತ್ತೇವೆ ಎರಡನೇದು ಸ್ವರಗಳು ಸಾಗೆ ವಾವತ್ ಬಂದಿದೆ ಸಾವತ್ ಬಂದಿಲ್ಲ ಅದಕ್ಕೆ ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರ ಬಂದ್ರೆ ಅದಕ್ಕೆ ನಾವು ವಿಜಾತಿ ಒತ್ತಕ್ಷರ ಎಂದು ಕರೆಯುತ್ತೇವೆ ವಿಭಕ್ತಿ ವಿಭಕ್ತಿ ಕೀಗೆ ತಾವತ್ ಬಂದಿದೆ ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರ ಇದೆ ವಿಭಕ್ತಿ ಉತ್ಸವ ಉ ಸ ವ ತಾಗೆ ಸಾವತ್ ಬಂದಿದೆ ಉತ್ಸವ ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರ ಬಂದ್ರೆ ಅದಕ್ಕೆ ನಾವು ವಿಜಾತಿ ಒತ್ತಕ್ಷರ ಎಂದು ಕರೆಯುತ್ತೇವೆ ಇದಿಷ್ಟು ಒತ್ತಕ್ಷರಗಳು ಒತ್ತಕ್ಷರಗಳು ಅಂತಂದ್ರೆ ಒಂದು ಅಕ್ಷರ ಮೂಲ ಅಕ್ಷರದ ಕೆಳಗಡೆ ಬರುವಂತಹ ಚಿಕ್ಕ ಅಕ್ಷರಗಳನ್ನು ನಾವು ಒತ್ತಕ್ಷರಗಳು ಎಂದು ಕರೆಯುತ್ತೇವೆ ಇವು ಒತ್ತಕ್ಷರಗಳು ಬರೆಯುವ ವಿಧಾನ ಈ ಒತ್ತಕ್ಷರಗಳಲ್ಲಿ ನಾವು ಎರಡು ವಿಧಗಳಿವೆ ಒಂದು ಸಜಾತಿ ಒತ್ತಕ್ಷರ ಎರಡನೇದು ವಿಜಾತಿ ಒತ್ತಕ್ಷರ ಸಜಾತಿ ಒತ್ತಕ್ಷರ ಅಂದ್ರೆ ಒಂದು ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ ಬಂದರೆ ಅದನ್ನು ಸಜಾತಿ ಒತ್ತಕ್ಷರ ಎಂದು ಕರೆಯುತ್ತೇವೆ ವಿಜಾತಿ ಒತ್ತಕ್ಷರಗಳು ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರ ಬಂದರೆ ಅದನ್ನು ನಾವು ವಿಜಾತಿ ಒತ್ತಕ್ಷರಗಳು ಎಂದು ಕರೆಯುತ್ತೇವೆ ಇದಿಷ್ಟು ಒತ್ತಕ್ಷರಗಳು ಥ್ಯಾಂಕ್ ಯು ಚಿಲ್ಡ್ರನ್